ಹೀಗೆ ಗೇಟ್ ಮುಂದೆ ನಿಂತಿರುವ ಜನ ಒಳಗಡೆ ಪೊಲೀಸರು ಪತ್ತೆ ಹಚ್ಚುವ ಕೆಲಸ ಮತ್ತೊಂದು ಕಡೆ ಹೆಣವಾಗಿ ಬಿದ್ದಿರುವ ವಾಚ್ಮ್ಯಾನ್ ಇದೆಲ್ಲ ಕಂಡು ಬಂದಿದ್ದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಾಗವಲ್ಲಿಯಲ್ಲಿ ಎಸ್ ವೀಕ್ಷಕರೇ ಕಳೆದ ರಾತ್ರಿ 12 ಗಂಟೆ ಸುಮಾರಿಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೊರಟ ದರೋಡೆ ಗ್ಯಾಂಗ್ ಒಂದು ನಾಗವಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಇರುವ ಡಿಸಿಸಿ ಬ್ಯಾಂಕ್ ಪಕ್ಕದ ಸಹಕಾರ ಪತ್ತಿನ ಸಂಘದ ಬ್ಯಾಂಕ್ಗೆ ಏಕಾಏಕಿ ದಾಳಿ ಮಾಡಿ ಬ್ಯಾಂಕ್ನಲ್ಲಿದ್ದ 2.5 ಲಕ್ಷ ರು ನಗದನ್ನ ದರೋಡೆ ಮಾಡಿದ್ದು ಅಲ್ಲದೆ ಬ್ಯಾಂಕಿಗೆ ಕಾವಲಾಗಿದ್ದ ಬಡ ಕುಟುಂಬದ ವಾಚ್ಮ್ಯಾನ್ ಸಿದ್ದಪ್ಪರನ್ನ ಕೊಲೆಗೈದು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತ ದುರ್ದೈವಿ ಸಿದ್ದಪ್ಪನವರ ಕುಟುಂಬ ಹೀಗೆ ಹೆಣವಾಗಿ ಬಿದ್ದಿರುವ ಸಿದ್ದಪ್ಪರನ್ನ ಕಂಡು ದಿಗ್ಭ್ರಮೆಗೆ ಒಳಗಾಗುತ್ತಾರೆ. ಇದೆಲ್ಲವುದಕ್ಕಿಂತ ಕರುಳು ಹಿಂಡುವ ವಿಷಯ ಏನಂದ್ರೆ ಇವತ್ತು ಮೃತ ವ್ಯಕ್ತಿ ಸಿದ್ದಪ್ಪನವರ ಮಗನ ಹುಟ್ಟುಹಬ್ಬ. ಇಲ್ಲ ಸರ್, ಇನ್ನು ಈಗ 10:30 ಆದ್ಮೇಲೆ ಗೊತ್ತಾಗಿದ್ದು ನಾನು ತುಮಕೂರಲ್ಲಿ ಇದ್ದೆ. ನಾನು ಸೆಕ್ಯೂರಿಟಿ ಗಾರ್ಡ್ ಡಿಸಿಸಿ ಬ್ಯಾಂಕ್. ನೈಟ್ ಬಂದು ಬೆಳಗ್ಗೆ ಹೋಗ್ತಾರೆ. ಸರ್, ನಿಮಗೆ ಗೊತ್ತಾಗಿದ್ದು ಈಗ ನಾನು ಇರಲ್ಲ. ಇವತ್ತು ನನ್ನ ಬರ್ತ್ಡೇ. ಇವತ್ತು ನಾನು ತುಮಕೂರಲ್ಲಿದ್ದೆ. ನಾನು ನನಗೀಗ ಗೊತ್ತಾಗಿರೋದು ವಿಷಯ ಗೊತ್ತಿಲ್ಲ ಸರ್. ಏನೂ ಗೊತ್ತಿಲ್ಲ ಸರ್ ನಮಗೆ. ಹಾಂ ಸರ್, ಒಬ್ಬನೇ ನಾನು. ಸರ್, ನಾನು ನಮ್ಮಮ್ಮ ಮೂರೇ ಜನ. ಹೆಬ್ಬೂರು. ಇನ್ನು ಸ್ಟೂಡೆಂಟ್ ಸರ್ ನಾನು. ಬಿ ಕಾಮ್ ಫೈನಲ್ ಇಯರ್. ಚಂದು. ಈ ಸಂಬಂಧ ಸ್ಥಳೀಯರು ಮಾತನಾಡಿ, ಇಲ್ಲಿ ಸುಮಾರು 26 ಕಳ್ಳತನ ಪ್ರಕರಣಗಳು ಆಗುತ್ತಲೇ ಇದೆ. ನಾವು ಕೂಡ ಇದನ್ನು ಪೊಲೀಸರ ಗಮನಕ್ಕೆ ತಂದಿದ್ದೇವೆ. ದಯವಿಟ್ಟು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದರು. ಈ ಬ್ಯಾಂಕ್ ದರೋಡೆ ಆದಮೇಲೆ ಇಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮೊನ್ನೆ ಎಸ್ ಪಿ ಅವ್ರ ಜೊತೆ ಮಾತಾಡಿದ್ವಿ. ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ಈಗೆಲ್ಲವೂ ಕೂಡ ತನಿಖೆ ನಡೀತಾ ಇದೆ, ಎಲ್ಲ ತನಿಖಾ ಹಂತದಲ್ಲಿದೆ, ಬಹಳಷ್ಟು ಡಿಸ್ಕ್ಲೋಸ್ ಆಗಿದೆ. ನಾವೀಗ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ಯಾವುದನ್ನು ಅದನ್ನು ಬಹಿರಂಗಪಡಿಸೋದಕ್ಕಾಗೋದಿಲ್ಲ. ನಾವು ಆಮೇಲೆಲ್ಲ ಹೇಳ್ತೀವಿ ತನಿಖೆ ನಡೀತಾ ಇದೆ ಅಂತಕ್ಕಂಥ ಮತ್ತಂತ ಹೇಳಿದರು. ಈಗ ನೋಡಿದರೆ ಇಲ್ಲಿ ನಾಗವಲ್ಲಿ ಸುತ್ತಮುತ್ತ ಸುಮಾರು ಕಳ್ಳತನಗಳು ಇದು ಅಪರಾಧಗಳು ನಡೀತಲೇ ಇದ್ದಾವೆ. ಅದೆಲ್ಲವೂ ಕೂಡ ಪೊಲೀಸ್ನವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ನೋಡೋಣ. ಯಾಕೆಂದರೆ ಎಸ್ ಪಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ತನಿಖಾ ಹಂತದಲ್ಲಿರೋದ್ರಿಂದ ನಾವು ಸಂಪು ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಈ ಸ್ವಲ್ಪ ದಿನಿಸ್ದಲ್ಲೇ ಒಂದು ವಾರದೊಳಗೆ ನಿಮಗೆಲ್ಲ ವಿಷಯ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ಇನ್ನು ನಾಗವಲ್ಲಿನಲ್ಲಿ ಯಾರು ಅದು ಈಗೇನು ಮಾಡಿದ್ದಾರೆ ಅವ್ರ ಭವಿಷ್ಯ ಅವರು ಅನುಭವಿಸ್ತ್ರೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಕಡೆ ಕಳ್ಳತನ ಮಾಡಿ ದರೋಡೆ ಮಾಡಿ ಅನುಭವ ಇರತಕ್ಕಂಥವರು, ಅದನ್ನೇನು ವೃತ್ತಿ ನಿರ್ತರು ಪ್ರೊಫೆಷನಲಿಸ್ಟ್ ಅಂತ ಹೇಳ್ತೀವೋ ಅವರೇ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಬ್ಯಾಂಕ್ ಅದನ್ನೆಲ್ಲ ಕಟ್ ಮಾಡಿರ್ತಕ್ಕಂಥದ್ದು ಅದು ಇದರಲ್ಲಿ ಗ್ಯಾಸ್ ಇದರಲ್ಲಿ ಕಟ್ ಮಾಡಿ ಇದು ತೆಗೆದು ಇದು ಮಾಡಿದ್ದಾರೆ. ಜೊತೆಗೆ ಪಾಪ ಒಬ್ಬ ಅಮಾಯಕ ಬಡವನ್ನ ಅವನು ಕೊಲೆ ಮಾಡಿಬಿಟ್ಟವ್ರೆ, ಇದು ಭಾಳ ದುರಂತ. ನಮ್ಮ ಹೆಸರು ಕುಮಾರ್ ಅಂತ, ತಿಮ್ಸಂದ್ರ. ಅಲ್ಲಿ ತಿಮ್ಸಂದ್ರದಲ್ಲಿ ಸುಮಾರು 12 ಕೇಸ್ ಆಗಿದೆ, ಕಳ್ಳತನ ಆಗಿದ್ದಾವೆ. ತುಂಬ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾವುದು ಉಪಯೋಗ ಆಗಿಲ್ಲ. ನಾಗವಲ್ಲಿಯೂ ತುಂಬ ಕಳ್ಳತನ ಆಗಿದ್ದಾವೆ, ಒಂದು ಉಪಯೋಗ ಆಗ್ತಾ ಇಲ್ಲ. ತುಂಬ ಯಾರು ತಲೆ ಕೆಡಿಸ್ಕೊಂತನೂ ಇಲ್ಲ. ತುಂಬ ಎಲ್ಲ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಅಂಗಡಿಗಳು ಕಳ್ಳತನ ಆಗಿದ್ದಾವೆ, ಸುಮಾರು ಇದು ಕಡೆ 25-30 ಕಳ್ಳತನ ಆಗಿದೆ ಒಂದು ವರ್ಷದಿಂದ. ಪೊಲೀಸರ ನಿರ್ಲಕ್ಷ್ಯನೇ ಕಾರಣ ಅನ್ಸುತ್ತೆ. ಆದಾಗೆ ತುಂಬ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಎಫ್ ಐ ಆರ್ಗಳೆಲ್ಲ ಇದೆ ನಮ್ಮ ಹತ್ರ. ಇಬ್ಬರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಸ್ ಪಿ ಆರ್ ಹತ್ರ ಕೊಟ್ಟಿದ್ದೀವಿ. ಅಂದರೆ ಸುಮಾರು 2 ತಿಂಗಳಾಗಿದೆ. ಮಾಹಿತಿ ನಮ್ಮ ತೋಟದಲ್ಲಿ ಮೋಟರ್ಗಳು ಕಳ್ಳತನ ಆಗಿತ್ತು, ಮತ್ತೆ ಅದು ಕೊಟ್ಟು ಬಂದೋ. ಅದು ಮತ್ತೆ 3 ಡೇಸ್ ಕಳ್ಳತನ ಆಯಿತು. ಅವಾಗಲೂ ಕೊಟ್ಟು ಬಂದು ಅವ್ರು ಸರಿ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಮತ್ತು ಇನ್ನೊಂದ್ಸಲ ಕೇಬಲ್ ಕಳ್ತಾನೆ ಅಂತ ಬೇರೆ ಪಕ್ಕ ತೋಡ್ತವ್ರದು, ಅವ್ರದ್ದು ಹಾಗೆ 15 ಡೇಸ್ ಆಯಿತು. ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ, ಇರೋಂಥರ ಆಗ್ತಾನೆ ಇದೆ. ಯಾವುದು ಒಂದು ಉಪಯೋಗ ಆಗಿಲ್ಲ. ನಾನು ಚನ್ನಬಸವರ ಅಧ್ಯ ಮಾಜಿ ಮೆಂಬರು. ಈ ಮೊನ್ನೆ ಒಂದು 75 ಕೆಜಿ ಅಡಿಕೆ ಮತ್ತು 15 ಎಲ್ಲ ಟಾರ್ಪಾಲ್ ಕುಯ್ದು ಹಂಗಿಂದ ರಾತ್ರಿ ರಾತ್ರಿನೇ ಇದು ಮಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಇದಕ್ಕೂ ಸ್ಪಂದಿಸ್ತಾ ಇಲ್ಲ. ಈ ಕಳ್ಳತನ ಮಾಡೋದು ಹಿಂದೆ ಒಂದು ಸತಿ ಬ್ಯಾಂಕ್ ಗೋಡೆ ಹೊಡೆದು ಕಳ್ಳತನ ಮಾಡಿದರು, ಅದ್ರ ಬಗ್ಗೆ ಇವರು ಒಟ್ಟು ಹೆಚ್ಚಿಗೆ ಇದು ಮಾಡಲಿಲ್ಲ. ನಾವು ಸಿ ಸಿ ಕ್ಯಾಮ್ರಾಗಳು ಹಾಕ್ಸಿ ಅಂತೇಳ್ಬಿಟ್ಟು ಪಂಚಾಯತಿಯವ್ರಿಗೂ ಕೂಡ ಇದು ಮಾಡಿದ್ವಿ. ಪಂಚಾಯತಿಯವ್ರು ಕೂಡ ಸ್ಪಂದಿಸಿಲ್ಲ. ನಾವು ಗ್ರಾಮಸ್ಥರಿಂದ ಒಂದು ಅರ್ಧ ದುಡ್ಡು ಕಲೆಕ್ಷನ್ ಮಾಡಿಕೊಡ್ತೀವಿ, ಪಂಚಾಯತಿಯಿಂದ ಒಂದು ಅರ್ಧ ಮಾಡಿಬಿಟ್ಟು ಇದು ಮಾಡಿ ಸಿ ಸಿ ಕ್ಯಾಮ್ರಾ ಹಾಕ್ಸಿ ಅಂತ ಹೇಳಿದ್ವಿ, ಅವರು ಸ್ಪಂದಿಸಿಲ್ಲ. ಮತ್ತು ಡೋರ್ಗಳಿಗೆ ಸೇಫ್ಟಿ ಲಾಕರ್ಸ್ಗಳು ಹಾಕ್ಸಿದ್ರು, ಅದಕ್ಕೂ ಹಾಕ್ಸಲಿಲ್ಲ. ಇದು ಏನಾಗುತ್ತೆ ಅಂದರೆ ಸೊಸೈಟಿ ಹಿಂಭಾಗದಲ್ಲಿದೆ,
ಹಿಂಭಾಗದಲ್ಲಿ ಇದ್ದರೆ ಯಾರು ಒಳಗಡೆಗೆ ಹೋಗಾರೆ ಬಂದಿರೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ಅವರಿಗೆ ಆ ಥರ ಆಗಿದೆ ಅನ್ನೋ ನಮ್ಮ ಅನಿಸಿಕೆ. ಅಲ್ಲ ಸರ್, ಇಬ್ಬರ ಹತ್ರ ರಾಮೇನಹಳ್ಳಿ ಅಂತ ಅವರು, ಪಾಪ 60 ವರ್ಷ ಆಗಿದೆ ಅವರಿಗೆ. ಬಾ ಸದ್ಯ ಕಾಲು ಕೈ ಕಟ್ಟೆಲ್ಲ ಬಿಟ್ಟಿದ್ರು ಆಗೋದು, ಕೊಲೆ ಮಾಡಿಬಿಟ್ಟಿದ್ದಾರೆ. ಅವ್ರ ಜೀವನ ಹೆಂಡತಿ ಮಕ್ಕಳೆಲ್ಲ, ಅವರು ಹೆಂಡತಿಗೂ ಹುಷಾರಿಲ್ಲ, ಪಾಪ ಮಕ್ಕಳು ಇದಿಲ್ಲ, ಅವ್ರು ಅನಾಮಾಯಕರು. ಪಾಪ ಏನೋ ದುಡಿಮೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ರು, ಅವ್ರನ್ನ ಕೊಲೆ ಮಾಡಿ ಈ ಥರ ಇದು ಮಾಡಿದ್ದಾರೆ. ಪರಿಹಾರ ಕೊಡಲೇಬೇಕು, ಬ್ಯಾಂಕ್ನವರಿಂದನೂ ಕೊಡಬೇಕು, ಮತ್ತು ಸೆಕ್ಯೂರಿಟಿ ಸೇಫ್ಟಿ ಇವರು ಅವ್ರ ಕಡೆಯಿಂದನೂ ಬರಬೇಕು. ಇಲ್ಲ ಅಂದ್ರೆ ಅವ್ರ ಮನೆ ಮಂತನ ಪೂರ್ತಿ ಹಾಳಾಗೋಗ್ತೈತೆ. ಸರ್, ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಯತ್ನ ಪಟ್ಟರೂ ಕೂಡ ಇದು ಯಾವ ರೀತಿ ರೂಟು ಸಿಗ್ತಾ ಇಲ್ಲ. ಪೊಲೀಸ್ನವರು ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಎಲ್ಲಿ ಏನು ಅನ್ನೋದನ್ನ ಯಾವುದು ಮಾಹಿತಿ ಸಿಗ್ತಾ ಇಲ್ಲ. ಅವರು ಕೂಡ ಎಲ್ಲ ರೀತಿಯೊಳಗೂ ಸ್ಪಂದಿಸಿ ಎಲ್ಲ ಕಡೆನೂ ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಮಾಡ್ತಾ ಇದ್ರು ಅವರಿಗೆ ಇದು ಸಿಗ್ತಾ ಇಲ್ಲ. ಹಾಂ, ಮೋಸ್ಟ್ಲಿ ಅದು ಹಣ ಮತ್ತು ಒಡವೆಗಳು ಬ್ಯಾಂಕಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡಿದ್ದಾರೆ. ಮತ್ತು 2 ದಿವಸ ರಜೆ ಆಯ್ತಲ್ಲ, ರಜದೊಳಗೆ ಹಣ ಇರುತ್ತೆ ಅನ್ನೋ ಒಂದು ದೃಷ್ಟಿಗೋಸ್ಕರ ಇದು ಮಾಡಿದ್ದಾರೆ. ಮೋಸ್ಟ್ಲಿ ನನಗನ್ನಿಸೋದಕ್ಕೆ ಈ ಲೋಕಲಲ್ಲೇ ಯಾರೋ ಅವರು ಅದಕ್ಕೆ ಲಿಂಕಲ್ಲಿ ಇದು ಮಾಡ್ಕೊಂಡು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಬೇರೆಯವ್ರು ಬಂದಿದ್ದಾರೆ, ಬೇರೆಯವ್ರಿಗೆ ಬಂದಿರೋರಿಗೆ ಇಲ್ಲಿಯವರು ಸಪೋರ್ಟ್ ಇಲ್ಲದೇ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾಡಳಿತಕ್ಕೆ ಈಗ ಬ್ಯಾಂಕ್ನಲ್ಲಿ ಏನೋ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಎಲ್ಲ ಕೆಲವರು ತಂದು ಹಣ ಇದೆಲ್ಲ ಒಡವೆಗಳು ಎಲ್ಲ ಇಕ್ಕಿದ್ದಾರೆ, ಅದನ್ನು ಅವ್ರವ್ರಿಗೆ ಮಾಹಿತಿ ಕೊಡಬೇಕು. ಮತ್ತು ಅಮಾಯಕ ಕೊಲೆ ಆಗಿದಾರಲ್ಲ, ಅವನಿಗೆ ಒಂದು ಪರಿಹಾರ ಸಿಗಬೇಕು. ಬ್ಯಾಂಕ್ನಿಂದನೇ ಆಗಲಿ ಅಥವಾ ಸೆಕ್ಯೂರಿಟಿ ಇದರಿಂದನೇ ಆಗಲಿ, ಎರಡು ಕಡೆಯಿಂದನೂ ಅವರಿಗೆ ಬಂದು ಅವ್ರ ಮನೆ ಪರಿಹಾರ ನೀಗಿಸಬೇಕು, ಅದು ನಮ್ಮ ಅನಿಸಿಕೆ. ಇನ್ನು ಈ ಸಂಬಂಧ ತುಮಕೂರು SP ರಾಹುಲ್ ಕುಮಾರ್ ಶಹಪುರವಾಡ್ ಪ್ರತಿಕ್ರಿಯೆ ನೀಡಿದ್ದು, ಬ್ಯಾಂಕ್ ದರೋಡೆ ಮಾಡಿದವರು ಪ್ಲಾನ್ ಆಗಿ ಮಾಡಿರುವುದು ನೋಡಿದ್ರೆ ಇದು ಯಾವುದೋ ಪ್ರೊಫೆಷನಲ್ ಕಳ್ಳರೇ ಮಾಡಿರುವುದು. ಈ ಪ್ರಕರಣಕ್ಕೆ ಈಗಾಗಲೇ ಒಂದು ತಂಡ ರಚಿಸಿದ್ದೇವೆ ಎಂದು ತಿಳಿಸಿದರು. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವ ಸಿದ್ದಿಗೆಂಪ ಅವರು ಕೆಲಸ ಮಾಡ್ತಿದ್ರು. ಅವ್ರನ್ನು ಏನಂತಾರೆ, ಅವ್ರನ್ನ ಇಲ್ಲಿ ಇದನ್ನು ಲೂಟ್ ಮಾಡೋಕ್ಕೆ ಬಂದಾಗ ಅವರು ಅದಕ್ಕೆ ಅಡ್ಡಪಡಿಸಿರ್ತಾರೆ, ಅದಕ್ಕೆ ಅಂತ ಹೇಳಿಬಿಟ್ಟು ಅವ್ರದ್ದು ಡೆತ್ ಆಗಿದೆ. ಸುಮಾರು 2 ಲಕ್ಷ ತನಕ ದುಡ್ಡು ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಗೊತ್ತಾಗಿರೋ ಮಾಹಿತಿ. ನಾವು ಪ್ರಯತ್ನ ಮಾಡ್ತಾಯಿದ್ವಿ ಟು ಐಡೆಂಟಿಫೈ ಯಾರು, ಎಷ್ಟು ಜನ ಬಂದರು, ಯಾವ ಥರ ಅಂತ ಹೇಳ್ಬಿಟ್ಟು. ಯಾಕಂದರೆ ಬಳಸಿರೋ ರೀತಿ ನೋಡಿದ್ರೆ ಇದೆಲ್ಲ ಈ ಗ್ಯಾಸ್ ಕಟ್ಟರ್ಸ್ ಎಲ್ಲ ಬರೆಸ್ಕೊಂಡು ಮಾಡಿದ್ದಾರೆ ಅಂತೇಳಿ, ಎಲ್ಲ ಪ್ರೊಫೆಷ್ನಲ್ ಗ್ರೂಪ್ ಅವರೇ ಬಂದು ಮಾಡಿದಂಗೆ ಇದ್ದಾರೆ. ನಾವು ನಮ್ಮ ಸುತ್ತಮುತ್ತಲೂ ಎಲ್ಲ ಕಡೆ ಅದನ್ನು ಅಲರ್ಟ್ ಮಾಡ್ತೀವಿ, ರಿಪೀಟ್ ಆಗ್ಬಿಡೋದು ಅಂತ ಒಂದು. ಎರಡನೇದು ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಡಿಸ್ಟ್ರಿಕ್ಟಲ್ಲಿ ಭಾಳ ಏನೋ ಶಾರ್ಪ್ ಇದ್ದ ಒಂದು ಕ್ರೈಮ್ ಟೀಮ್ಸ್ ಏನಿದ್ದಾವೋ ಅವ್ರನ್ನ ಪೂರ್ತಿ ಇದಕ್ಕೆ ಬಳಸ್ಕೊಳ್ತೀವಿ. ಕೂಡಲೇ ಇಂಥದ್ದು ಕ್ರೈಮ್ ಮಾಡಿರೋರನ್ನ ಹಿಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಏನಮ್ಮ ಇಲ್ಲ ಇಲ್ಲ, ಇವಾಗ ಗೊತ್ತಾಗಿರೋದು ಓನ್ಲಿ 2 ಲ್ಯಾಕ್ಸ್ ಹಣ ಹೋಗಿದೆ ಅಂತ ಹೇಳಿದ್ರು ಅಷ್ಟೇ. ಐ ಥಿಂಕ್ ದಟ್ ಇಸ್ ದಿ ಲಾಸ್ ಇನ್ ಟರ್ಮ್ಸ್ ಆಫ್ ಮನಿ. ಬಟ್ ನಾವು ನೋಡ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾವು. ಒಟ್ಟಾರೆ ಬ್ಯಾಂಕ್ ದರೋಡೆಯಲ್ಲಿ ಅಮಾಯಕ ಬಲಿಯಾಗಿದ್ದು ನಿಜಕ್ಕೂ ಖಂಡನೀಯ. ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ, ಅಮುಕ್ TV, ತುಮಕೂರು.